ನ್ಯೂಸ್ ಫಸ್ಟ್ಗೆ ಡಿ ಗ್ಯಾಂಗ್ನ ಮೂವರ 161 ಹೇಳಿಕೆ CRPC ಸೆಕ್ಷನ್ 161 ಅಡಿಯಲ್ಲಿ ದಾಖಲಾಗಿರುವಂತಹ ಹೇಳಿಕೆ ಲಭ್ಯ ಆಗಿದೆ. ಮೂವರು ಕಿಡ್ನಾಪ್ ಟೀಮ್ನ ಸದಸ್ಯರ ಹೇಳಿಕೆ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕಥೆಯ ನಿರ್ದೇಶಕ ನಿರ್ಮಾಪಕ ಆರೋಪಿ ದರ್ಶನ್ ಅನ್ನೋದು ಆ ಹೇಳಿಕೆಯನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಕೊಲೆಗೆ ವಾರದ ಮೊದಲೇ ಜಿಲ್ಲಾಧ್ಯಕ್ಷ ಅಂತಂದ್ರೆ ಆ ದರ್ಶನ್ ಟೀಮ್, ದರ್ಶನ್ದೇನೋ ಅಭಿಮಾನಿ ಸಂಘ, ಆ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಘು ಅಲಿಯಾಸ್ ರಾಘವೇಂದ್ರ, ಆತನಿಗೆ ಒಂದು ವಾರದ ಮೊದಲೇ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಸೊ 161 ಹೇಳಿಕೆಯಲ್ಲಿ ಸಾಕಷ್ಟು ವಿಚಾರಗಳು ನಮೂದಾಗಿದೆ. ಅಂದರೆ 161 ಹೇಳಿಕೆ ಅಂತಂದರೆ ಮೊದಲಿಗಿದೆ ಅದು ಏನು? ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ IO ಮುಂದೆ ಆ ಆರೋಪಿ ಕೊಟ್ಟಿರುವಂಥ ಸ್ವ ಇಚ್ಛಾ ಹೇಳಿಕೆ ಏನಾಯಿತು ಅನ್ನೋದಕ್ಕೆ ಆತ ಕೊಟ್ಟಿರುವಂಥ ವಿವರಣೆ, ಅದು ವಿಟ್ನೆಸ್ ಇರಬಹುದು, ಅಕ್ಯೂಸ್ಡ್ ಇರಬಹುದು, ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು 161 ಅಡಿಯಲ್ಲಿ ದಾಖಲಿಸಿಕೊಳ್ಳಲಾಗುತ್ತೆ. ಇದರಲ್ಲಿ ಮೂವರ ಹೇಳಿಕೆ ದರ್ಶನ್ ಪಾಲಿಗೆ ಸಮಸ್ಯೆಯನ್ನು ತರಬಹುದಾದಂಥ ಹೇಳಿಕೆ. ಒಂದು, ರಘು ಅಲಿಯಾಸ್ ರಾಘವೇಂದ್ರ. ಈತ ಚಿತ್ರದುರ್ಗದಲ್ಲಿ ನಾನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ, ದೊಡ್ಡ ಜಿಲ್ಲಾಧಿಕಾರಿ ರೀತಿ ಪೋಸ್ಟ್ ಕೊಡ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ. ಸೊ ಈತ ಏನು ಮಾಡಿದ್ದ ಅನ್ನೋದನ್ನು ಆತನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅಂತ ಗೊತ್ತಾದ ನಂತರ ಆತನ ವಿಳಾಸ ಪತ್ತೆ ಹಚ್ಚಿದ್ದು ಇದೇ ರಾಘವೇಂದ್ರ. ರಾಘವೇಂದ್ರ ಅಪೋಲೋ ಫಾರ್ಮಸಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆತನನ್ನು ವಾಚ್ ಮಾಡಿದ್ದು. ಆತನ ಚಲನವಲನ ಏನು, ಎಷ್ಟು ಹೊತ್ತಿಗೆ ಆಫೀಸಿಗೆ ಬರ್ತಾನೆ, ಎಷ್ಟು ಹೊತ್ತಿಗೆ ವಾಪಸ್ ಹೋಗ್ತಾನೆ, ಇದೆಲ್ಲವನ್ನ ಕೂಡ ವಾಚ್ ಮಾಡಿದ್ದಾರೆ. June 7 ರಾತ್ರಿಯೇ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ರಘು ಅಲಿಯಾಸ್ ರಾಘವೇಂದ್ರ ಕಿಡ್ನಾಪ್ಗೆ ಪ್ಲಾನ್ ಮಾಡಿದ್ದ. ಕಿಡ್ನಾಪ್ ಮಾಹಿತಿಯನ್ನು ತನ್ನ ಸ್ನೇಹಿತರ ಜೊತೆಗೆ ಹಂಚಿಕೊಂಡಿಲ್ಲ, ಬದಲಾಗಿ ತಾನು ಸೋಲೋ ಪ್ಲಾನ್ ಮಾಡಿಕೊಳ್ತಾನೆ. ಅಂದರೆ ಏಕಾಂಗಿಯಾಗಿ ಪ್ಲಾನ್ ಮಾಡುತ್ತಾನೆ ಹೇಗೆ ಏನು ಮಾಡಬೇಕು ಅನ್ನೋದರ ಬಗ್ಗೆ. ಬಳಿಕ ಅದಕ್ಕೊಂದಿಷ್ಟು ಜನ ಬೇಕಲ್ಲ, ಜನ ಸೆಟ್ ಮಾಡ್ಕೊಳ್ತಾನೆ. ಜನ ಯಾರು, ಈ ದರ್ಶನ್ ಅಂತಂದರೆ ದೇವರು ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದಂಥ ಒಂದಿಷ್ಟು ಜನ ಅಬ್ಬೇಪಾರಿಗಳು ಸಿಗ್ತಾರೆ ಚಿತ್ರದುರ್ಗದಲ್ಲಿ. ಅವರು ಒಬ್ಬ ಜಗದೀಶ ಮತ್ತೊಬ್ಬ ಅನು ಅಲಿಯಾಸ್ ಅನುಕುಮಾರ್, ಇಂಥವರೆಲ್ಲ ಪಾಪ ಬಡಪಾಯಿಗಳವ್ರು. ಆ್ಯಕ್ಚುಲಿ ಬಡಪಾಯಿಗಳು ಅಂತಂದರೆ ಆ ಸಂದರ್ಭದಲ್ಲಿ ಒಬ್ಬ ಆಟೋ ಓಡಿಸ್ತಾ ಇದ್ದವನು, ಹೊಟ್ಟೆಪಾಡಿಗಾಗಿ ಏನೋ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ. ದರ್ಶನ್ ಫಿಲ್ಮು ಬಂತು ಅಂತಂದರೆ, ಚಿತ್ರ ಬಂತು ಅಂತಂದರೆ ಆತನ ಕಟೌಟಿಗೆ ತಂದು ಹಾಲಾಭಿಷೇಕ ಮಾಡ್ತಾ ಇದ್ದಂಥ ಗ್ಯಾಂಗು. ಸೊ ಅವರನ್ನು ಸೆಟ್ ಮಾಡಿಕೊಂಡು ಅವರಿಗೆ ಫೋನ್ ಮಾಡಿ, ಬಂದ್ರಪ್ಪ ನಿಮಗೆ ನಾನು ದರ್ಶನನ್ನು ಭೇಟಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದು ಪರಪ್ಪನ ಅಗ್ರಹಾರ ದರ್ಶನ ಮಾಡಿಸಿರೋದು ಮತ್ತು ತುಮಕೂರು ಜೈಲನ್ನು ದರ್ಶನ ಮಾಡಿಸಿರೋದು. ಆ ನಂತರ ಕರ್ಕೊಂಡು ಬಂದು ಮೊದಲಿಗೆ ಹಿಂಗೆ ದರ್ಶನನ್ನು ಭೇಟಿ ಆಗೋದಕ್ಕಿದೆ ಅಂತ ಕೇಳಿದಾಗ ಇವರೆಲ್ಲ ಎಕ್ಸೈಟ್ ಆಗ್ತಾರೆ, ಭಾಳ ಖುಷಿ ದರ್ಶನನ್ನು ಮೀಟ್ ಆಗಬೇಕು ಅಂತ. ಜಗದೀಶ್ ಮತ್ತು ಅನು, ಅದರ ಜೊತೆಗೆ ಜಗ್ಗು, ಇನ್ನೊಬ್ಬ ರವಿ. ರವಿ ಟೊಯೋಟಾ ETOS ಕಾರ್ ಇಟ್ಕೊಂಡಿದ್ದಂಥ ವ್ಯಕ್ತಿ, ಆತ ಬಾಡಿಗೆ ಹೊಡಿತಾ ಇರ್ತಾನೆ ಬೆಂಗಳೂರು ಚಿತ್ರದುರ್ಗ. ಹಿಂಗೆ ಆತನನ್ನು ಬಾಡಿಗೆಯ ಮಾತನ್ನು ಆಡಿ ಆತನನ್ನು ಕೂಡ ಕರೆಸ್ಕೊಂಡು ಬರಲಾಗುತ್ತೆ. ಜಗ್ಗು ಅಲಿಯಾಸ್ ಜಗದೀಶ್ ಆತ ಒಂದು ಆಟೋ ಓಡಿಸ್ತಾ ಇದ್ದಂಥ ವ್ಯಕ್ತಿ, ಆತನ ಆಟೋದಲ್ಲೇ ಮೊದಲಿಗೆ ಕಿಡ್ನಾಪ್ ಮಾಡಿದ್ದು. ಆತನ ಜಗ್ಗು ಆಟೋದಲ್ಲಿ ಚಳ್ಳಕೆರೆ ಗೇಟಿಗೆ ಕರ್ಕೊಂಡು ಬರಲಾಗುತ್ತೆ. ಸೊ ಇದೆಲ್ಲವೂ ಕೂಡ ಪ್ಲ್ಯಾನ್ ಮಾಡಿದ್ದು ರಘು ಅಲಿಯಾಸ್ ರಾಘವೇಂದ್ರ. ಅದರಲ್ಲಿ ಪಾತ್ರಧಾರಿಗಳಾಗಿದ್ದು ಉಳಿದ ಮೂವರು, ಆ ಕಿಡ್ನಾಪ್ ಟೀಮ್ನ ಸದಸ್ಯರು ಉಳಿದ ಮೂವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.